ನಿರಂತರ ಸೇವೆಯಲ್ಲಿ ತೊಡಗಿರುವ ಸಮರ್ಪಣ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಲಯನ್ ಕುಮಾರ್ ಅವರು ತಮ್ಮ ಹಿತೈಷಿಗಳು ಹಾಗೂ ಸ್ನೇಹಿತರಾದ ಮದನ್ ರವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಿರಾಶ್ರಿತರಿಗೆ ಆಹಾರವನ್ನು ಹಂಚಿ ಮಾನವೀಯತೆ ಮೆರೆದಿದ್ದಾರೆ. नगर स्लम वासित इंदु मदन रवरु तम्म हुट्टुहब्बद प्रयुक्त समर्पण सेवा ट्रस्ट अध्यक्षराद लयन कुमार रवर नेतृत्व में आहार वितरिसुव मूलक तम्म हुट्टिद दिनवन्नु सार्थकते पडिसिकोंडिद्दारे. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಕೆಆರ್ ನಗರದ ಫಯಾಸ್ ಪಾಷಾ, ರಾಜ್ಯ ಉಪಾಧ್ಯಕ್ಷರಾಗಿ ಮದನ್, ರಾಜ್ಯ ಸಂಚಾಲಕರಾಗಿ ರೋಹಿತ್ ರವರನ್ನು ನೇಮಕ ಮಾಡಲಾಗಿದೆ. ನಂತರ ಮಾಧ್ಯಮವನ್ನು ಕುರಿತು ಮಾತನಾಡಿದ ಸಮರ್ಪಣ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಲಯನ್ ಕುಮಾರ್ ರವರು ಇವತ್ತು ಮದನ್ ರವರು ತಮ್ಮ ಹುಟ್ಟುಹಬ್ಬದ ವಿಶೇಷವಾಗಿ ನಿರಾಶ್ರಿತರಿಗೆ ಆಹಾರವನ್ನು ವಿತರಿಸಿರುವುದು ಬಹಳ ಒಳ್ಳೆಯ ಕೆಲಸ. ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಕೆಆರ್ ನಗರದ ಫಯಾಸ್ ಪಾಷಾ ರವರನ್ನು ಹಾಗೂ ರಾಜ್ಯ ಉಪಾಧ್ಯಕ್ಷರಾಗಿ ಮದನ್ ಮತ್ತು ರಾಜ್ಯ ಸಂಚಾಲಕರಾಗಿ ರೋಹಿತ್ ರವರನ್ನು ನೇಮಕ ಮಾಡಿರುವುದು ತುಂಬಾ ಉಪಯುಕ್ತ. ಎಲ್ಲರೂ ಕೂಡ ಕನ್ನಡವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ ಎಂದು ನಂಬಿದ್ದೇನೆ. ಅವರು ಹೆಚ್ಚಿನ ರೀತಿಯಲ್ಲಿ ಕನ್ನಡಕ್ಕಾಗಿ ದುಡಿಯಲು ಶ್ರಮಿಸುತ್ತಾರೆ ಎಂದು ತಿಳಿಸಿದರು. ನಾಡಿನ ಜನತೆಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್ ಮಾತಾಡುತ್ತಿರೋದು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಕೆಆರ್ ನಗರದಲ್ಲಿ ವಾಸವಾಗಿದ್ದಾರೆ ಫಯಾಜ್ ಪಾಷಾ ಅವರಿಗೆ ಯುವ ಘಟಕದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಮಾಡಿದೀವಿ. ಇವರು ಫಯಾಜ್ ಅಂತ ಕೆಆರ್ ನಗರದಲ್ಲಿ ವಾಸವಾಗಿದ್ದಾರೆ. ಹಾಗೂ ನಮ್ಮ ಸ್ನೇಹಿತರಾದಂತ ಮದನ್ ಅವರನ್ನು ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕತೆ ಮಾಡಿದೀವಿ. ಅದರ ಜೊತೆಯಲ್ಲಿ ರಾಜ್ಯ ಸಂಚಾಲಕರಾಗಿ ನಮ್ಮ ರೋಹಿತ್ ಅವರನ್ನು ನೇಮಕತೆ ಮಾಡಿದೀವಿ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸಾಕಷ್ಟು 6 ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ. ಈಗ ನಿರಂತರವಾಗಿ ಒಂದು ಟೀಮ್ ನ ಬಿಲ್ಡ್ ಮಾಡ್ತಾ ಇದೀವಿ ಎಲ್ಲಾ ರಾಜ್ಯ ಮಟ್ಟದಲ್ಲಿ. ಅದರಿಂದ ಈ ಒಂದು ಸಂಘಟನೆ ಒಂದು ಸಮಾಜ ಸೇವಕಕ್ಕೆ ಅಂತ ನಿಟ್ಟಿನಲ್ಲಿ ಇರ್ತೀವಿ. ಸಮಾಜ ಸೇವೆಯನ್ನ ನಾವು ಹೇಗೆ ಮಾಡ್ತಾ ಇದೀವಿ ನಿರಂತರವಾಗಿ ಅವರು ಪ್ರಮಾಣ ಮಾಡಿದ್ದಾರೆ. ಜನಗಳಿಗೆ ಅನುಕೂಲ ಆಗುವಂತ ಸೇವೆಯನ್ನ ಮಾಡ್ತಾರೆ ಅಂತ ಹೇಳಿ ನಮ್ಮ ಸ್ನೇಹಿತರಾದಂತ ರಾಜ್ಯಾಧ್ಯಕ್ಷರಂತ ಕೃಷ್ಣ ಅವರು ಹಾಗೂ ಮದನ್ ಅವರು ಮತ್ತೆ ರೋಹಿತ್ ಅವರು ಸೇರಿ ಇವತ್ತು ಏನು ನಿರ್ಗತಿಕರು ಇದ್ದಾರೋ ಅವರಿಗೆಲ್ಲ ಒಂದು 200 ಕ್ಕೂ ಹೆಚ್ಚು ಆಹಾರವನ್ನು ವಿತರಣೆ ಮಾಡಿದ್ದಾರೆ. ಜೊತೆಗೆ ಮದನ್ ಅವರು ಹುಟ್ಟುಹಬ್ಬದ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದನ್ನು ವಿಭಿನ್ನವಾದ ರೀತಿಯಲ್ಲಿ ಇವತ್ತು ಅವರನ್ನ ನೇಮಕಾತಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಈಗ ಎಂ ಎಸ್ ಪುಂಡಾಗಳು ಏನು ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತಿದೆ, ಬೆಳಗಾಮಲ್ಲಿ ಏನು ಮಾಡಿದ್ರು ಅಂತ. ಆದರೆ ಅವ್ರ ಮೇಲೆ ಕೇಸು, ದೇಶದ್ರೋಹ ಕೇಸ್ ಹಾಕ್ತೀನಿ ಅಂತ ಹೇಳಿ ರಾಜಕೀಯ ರಾಜಕಾರಣಿಗಳು ಅವ್ರ ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ನಾರ್ಮಲ್ ಸಿಂಪಲ್ ಕೇಸ್ ಹಾಕಿ ಅವ್ರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ತುಂಬ ನೋವಾಗ್ತಿದೆ. ಏನಕ್ಕಂದ್ರೆ ಈಗ ನಮ್ಮ ಸಂಗೊಳ್ಳಿ ರಾಯಣ್ಣಗೆ ಬೆಲೆ ಇಲ್ಲ, ನಮ್ಮ ಕನ್ನಡ ಬಾವುಟಕ್ಕೆ ಬೆಲೆ ಇಲ್ಲ. ಈಗ NET ಪರೀಕ್ಷೆಯಲ್ಲಿ ನಮ್ಮ ಕನ್ನಡ ಅವಶ್ಯಕತೆ ಇದೆ ಅಂತ ಏನೇ ತೋರಿಸ್ತಾನೆ ಇಲ್ಲ. 25 MPಗಳನ್ನ ಗೆಲ್ಸ್ ಕಳಿಸಿದೀವಿ ನಾವು, ಆದರೆ ಅವ್ರೇನು ಧ್ವನಿ ಹತ್ತುತ್ತಾ ಇಲ್ಲ. ಇದೇನ ಭಾಷೆ ಪ್ರೇಮ, ಇದೇನ ಕನ್ನಡ ಪ್ರೇಮ? ಈ ಥರ ನಡೀತಿರೋದ್ರಿಂದ ಇವರ ವಿರುದ್ಧ ಒಬ್ಬ ಮಾತಾಡೋಕ್ಕೆ ಬೇಕಾಗಿರೋದ್ರಿಂದ ಯಾವುದೇ ರಾಜಕೀಯ ಪಕ್ಷವಾಗಲಿ ಯಾವುದೇ ಪಕ್ಷಗಳನ್ನು ಹೊರತುಪಡಿಸಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಏನಿದ್ದೀವಿ ಯಾವತ್ತೂ ಕನ್ನಡ ನಾಡಿಗೋಸ್ಕರ, ಕನ್ನಡ ಭಾಷೆಗೋಸ್ಕರ, ಕರ್ನಾಟಕಕ್ಕೋಸ್ಕರ ದುಡಿತೀವಿ ಅಂತ ಈ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಕನ್ನಡ ನಾಡು ನುಡಿಗೋಸ್ಕರ ಕನ್ನಡ ರಕ್ಷಣಾ ವೇದಿಕೆ ಸಿಂಹಸೇನೆ ಏನೋ ಒಂದು ಈ ಒಂದು ಪೋಸ್ಟ್ನ ಕೊಟ್ಟಿದ್ದಾರೆ, ಅವ್ರಿಗೆ ನಾನು ಫಸ್ಟು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಏನಾಗಿರ್ಬೋದು, ಪಾರ್ಲಿಮೆಂಟಲ್ಲಿ ಕನ್ನಡದ ಬಗ್ಗೆ ಒಬ್ಬರು ಧ್ವನಿ ಎತ್ತದಿಲ್ಲ, ರಾಜಕಾರಣಿಗಳು ಯಾರೂ ಅದಕ್ಕೆ ಅದನ್ನು ಸಪೋರ್ಟ್ ಮಾಡ್ತಿಲ್ಲ. ನಾವುಗಳು ಯುವಕರಿಗಿಂತ ಒಂದು ವೇದಿಕೆಗೆ ಬಂದು ನಮ್ಮ ಕನ್ನಡಕ್ಕೆ ಆಗ್ತಿರೋದಂಥ ಏನೊಂದು ಮೋಸ ಆಗ್ತಿದೆ, ಅಥವಾ ಅದಕ್ಕೆ ಭಾಷೆಗೆ ಏನು ಈಗ 70% ಇರಬೇಕು, ಎಲ್ಲೇ ಹೋದ್ರೂ ಕನ್ನಡ, ಅದ್ರ ತಮಿಳು, ಈಗ ತೆಲುಗು, ಈಗ ಬೆಂಗಳೂರಿಗೆ ಹೋದರೆ ಅರ್ಧ ತಮಿಳ್ನಾಡೇ ಆಗಿಬಿಡ್ತಾ ಇದೆ. ಮುಂಚೆ ಕೊಳ್ಳೆಗಾಲ ತನಕ ತಮಿಳ್ನಾಡು ಇತ್ತು, ಈಗ ಬೆಂಗಳೂರು ಆಗಕ್ಕೆ ಬರ್ತಾ ಇದೆ. ನಾವು ಅದಕ್ಕೆ ಬಿಡಬಾರ್ದು. ನಮ್ಮ ಕೆಂಪೇಗೌಡರು ಏನು ಕಟ್ಟಿದ್ರು ಬೆಂಗಳೂರಿನ, ಇವತ್ತು ಆಲ್ಮೋಸ್ಟ್ ಎಲ್ಲ ತೆಲುಗು ಮಾತಾಡಿದ್ರೆ ಮಾತ್ರ ಅಲ್ಲಿ ಮಾತಾಡಿಸ್ತಾರೆ, ಆ ರೀತಿ ಆಗ್ತಾ ಇದೆ. ಅದಕ್ಕೆ ಓಡಾಡ್ತೀವಿ, ಅದಕ್ಕೋಸ್ಕರ ನಾವು ಯಾವಾಗಲೂ ಸದಸ್ಯತ್ವವಾಗಿರ್ತೀವಿ. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಕೃಷ್ಣ, ಮದನ್, ಫಯಾಜ್, ರೋಹಿತ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.